गळतगा येथील ओढ्याला तटबंदीसाठी 20 लाख रुपये मंजूर. मंत्री शशिकला जोल्ले यांचे प्रयत्न. गळतगा तालुका निपाणी येथील श्री रेणुका देवीच्या मंदिराजवळ असलेल्या खडकलाट गळतगा मार्गावरील ओढ्याला संरक्षण भिंतीसाठी धर्मादाय हज आणि वक्फ मंत्री सौ शशिकला जोल्ले आणि खासदार अण्णासाहेब जोल्ले यांच्या विशेष प्रयत्नाने लोकोपयोगी खात्यातून 20 लाख रुपयाचा निधी मंजूर करण्यात आला आहे. त्यामुळे ग्रामस्थ वाहनधारक आणि प्रवासी वर्गातून समाधान व्यक्त करण्यात येत आहे. बुधवार तारीख 26 रोजी या कामाचा मान्यवरांच्या हस्ते शुभारंभ करण्यात आला. श्रीकांत बन्ने, भरत नसलापुरे, शिवानंद गिंडे, इरगोंडा पाटील, चनगोंडा पाटील यांच्या हस्ते पूजा करून श्रीफळ वाढवून तर लक्ष्मण कोटे यांच्या हस्ते कुदळ मारून कामाचा शुभारंभ करण्यात आला. सर्व मान्यवरांचा गुलाब पुष्प देऊन सत्कार करण्यात आले. यावेळी ग्रामपंचायत माजी अध्यक्ष श्रीकांत बन्ने म्हणाले, गळतगा गावात मंत्री जोल्ले आणि खासदार अण्णासाहेब जोल्ले यांच्यामुळे विकासाची गंगा आली आहे. रस्ता, गटारी, पिण्याच्या पाण्याची सोय, शेतीला पाणी, शाळेला इमारती, सुसज्जित अंगणवाडी अशी सर्व कामे करण्यात आली आहेत. आता गळतगा गावाला जोडणारे सर्व रस्ते पक्की करून सर्वांगीण विकास साधलेला आहे. आता शेतकऱ्यांच्या मागणीची दखल घेऊन रस्त्याला संरक्षण भिंत मंजूर केल्याचे सांगून ग्रामस्थांच्या वतीने त्यांचे आभार मानले. 73ನೇ ಗಣರಾಜ್ಯೋತ್ಸವ ಅಂಗವಾಗಿ ಹಾಗೂ ಕ್ರಾಂತಿವೀರ ಸಂಗೊಳ್ಳರಾಯಣ್ಣ ಹುತಾತ್ಮ ದಿನದ ಈ ಬಂದಂಥ ಸಮಸ್ತ ನಾಡಿನ ಜನರಿಗೆ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಗಳತಗ ಗ್ರಾಮದಲ್ಲಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾದಂಥ ಸೌ ಶಶಿಕಲಾ ಜೊಲ್ಲೆ ವೈನಿಯವರು ಹಾಗೂ ಚಿಕ್ಕೋಡಿ ಸಂಸದರಾದ ಅನಸಮನ ಜೊಲ್ಲೆಯವರ ಪ್ರಯತ್ನದಲ್ಲಿ 20 ಲಕ್ಷ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಬ್ರಿಡ್ಜ್ ಕಮ್ ಬಾಂದಾರ್ ಅಂದರೆ ನಮ್ಮ ಶಿಡಂಗ್ಲಿ ಮಡಿ ಮತ್ತು ಗಳತಗ ಗ್ರಾಮಕ್ಕೆ ಬರ್ತಕ್ಕಂಥ ಈ ಎಲ್ಲಂ ದೇವಸ್ಥಾನ ಹತ್ತಿರ ಇರತಕ್ಕಂಥ ಈ ಬ್ರಿಡ್ಜದ ಒಂದು ತಡೆಗೋಡೆ ನಿರ್ಮಾಣಕ್ಕೆ 50 ಮೀಟರ್ ಉದ್ದು ಇರತಕ್ಕಂಥ ಈ ತಡೆಗೋಡೆಗೆ 50 ಲಕ್ಷ ಮಂಜೂರತಿಯನ್ನು ಮಾಡಿದ್ದಾರೆ. ನಮ್ಮ ಮುಜರಾಯಿ ಹಾಗೂ ವಕ್ಫ್ ಇಲಾಖೆಯ ಮಂತ್ರಿಗಳಂತ ಸೌ ಶಶಿಕಲಾ ಜೊಲ್ಲೆ ಎನ್ನೆಯವರಿಗೆ ಹಾಗೂ ಸಂಸದ ಅಣಸಬಣ್ಣ ಜೊಲ್ಲೆಯವರಿಗೆ ನಮ್ಮ ಸಮಸ್ತ ಗಳತಗ ಹಾಗೂ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಜನರಿಂದ ಅವರಿಗೆ ತುಂಬೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಲವಾರು ದಿನಗಳಿಂದ ಪ್ರವಾಹ ಪೀಡಿತದಿಂದ ಈ ಇರತಕ್ಕಂಥ ಬ್ರಿಡ್ಜ್ ಬಹಳಷ್ಟು ಹದಗೆಟ್ಟಿತ್ತು, ಜನರಿಗೆ ತೊಂದರೆ ಸಹಿತ ಆಗ್ತಾ ಇತ್ತು, ಸರಿಯಾದ ರೀತಿಯಲ್ಲಿ ನೀರು ಸಹಿತ ಹೋಗ್ತಾ ಇರಲಿಲ್ಲ, ರೈತರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಗಮನಿಸಿ ಅಲ್ಲ ಎಲ್ಲ ನಮ್ಮ ಗಳತ ಗ್ರಾಮದ ಎಲ್ಲ ಜನರಿಗೆ ಸ್ಪಂದಿಸಿ ನಮ್ಮ ಮಂತ್ರಿಗಳು ಹಾಗೂ ಸಂಸದರು ಇವತ್ತಿನ ದಿನ ನಮ್ಮೂರಿಗೆ ಈ ಬ್ರಿಡ್ಜ್ಗೆ ಒಂದು ತಡೆಗೋಡೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾನು 26ನೇ ಗಣರಾಜ್ಯೋತ್ಸವ ಅಂಗವಾಗಿ 73ನೇ ಗಣರಾಜ್ಯೋತ್ಸವ ಅಂಗವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸದರ್ ಕಾಮ್ ರಾಜು ಭದ್ರಗಡೆ ಬೋರ್ಗಾವಡಿ ಯಾನ ದೇಣ್ಯಾತ್ ಆಲೆ ಅಸೂನ್ ಕಾಮ್ ಲವಕರತ್ ಲವಕರ ಪೂರ್ಣ ಕರ್ನ್ಯಾಚಿ ಗ್ವಾಹಿ ದೇಣ್ಯಾತ್ ಆಲಿ. ಯಾಮುಳೆ ಸರ್ವತ್ ಶೇತ್ಕರಿ ಬಾಂಧವಾಂಚಾತೂನ್ ಸಮಾಧಾನ ವ್ಯಕ್ತ ಕರ್ಣ್ಯಾತ್ ಯೇತ್ ಆಹೆ. ಯಾವೇಳಿ ಗ್ರಾಮಪಂಚಾಯತ್ ಸದಸ್ಯ ಮಿಥುನ್ ಪಾಟೀಲ್, ಮಾಜಿ ಗ್ರಾಮಪಂಚಾಯತ್ ಸದಸ್ಯ ಲಕ್ಷ್ಮಣ್ ಶಿಪ್ಪುರೆ, ಬಾಬಾಸಾಹೇಬ್ ಜಾಧವ್, ಮಾಜಿ ಗ್ರಾಮಪಂಚಾಯತ್ ಉಪಾಧ್ಯಕ್ಷ ಭರತ್ ನಸ್ಲಾಪುರೆ, ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಶಾಖಾ ಗಳತ್ಕಾಚೆ ಅಧ್ಯಕ್ಷ ಇರಗೊಂಡ ಪಾಟೀಲ್, ಗುಂಡು ಪಾಟೀಲ್, ಶಿವಾನಂದ ಗಿಂಡೆ, ಚನ್ನಗೊಂಡ ಪಾಟೀಲ್, ಅಜಿತ್ ತಹಶೀಲ್ದಾರ್, ರಾಜು ಉಪಾಧ್ಯೆ, ಅಲಗೊಂಡ ಪಾಟೀಲ್, ರಾಜಗೊಂಡ ಪಾಟೀಲ್, ಹಾಲ್ ಶುಗರ್ ಸಂಚಾಲಕ ಮಾಳು ಪಿಸುತ್ರೆ, ವಿಜಯ್ ತೆಲ್ವೇಕರ್, ಬಾಬಾಸಾಹೇಬ್ ಜಾಧವ್, ಬಾಬಾಸಾಹೇಬ್ ಇಂಗ್ಳೆ, ರಾಹುಲ್ ವಾಕ್ಪಟ್ಟೆ, ರಾಹುಲ್ ನಸ್ಲಾಪುರೆ, ಶ್ರಾವಣ ಐಹೊಳೆ ಆದಿನ್ಸ ನಾಗರಿಕ ಮೊಟ್ಟ ಸಂಖ್ಯೆನೇ ಉಪಸ್ಥಿತ ಹೋತೆ.